ಸದ್ಗುರು ಟೈಮ್ಸ್ ನಾವ್ಗೆ ಸ್ವಾಗತ ನಾವು ಬಹಳ ಮಹತ್ವದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಈ ದೇಶದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸಂಬಂಧಕ್ಕೆ ಇದು ಬಹಳ ಮುಖ್ಯವಾದ ಸಮಯ ಬಹಳ ದೀರ್ಘಕಾಲದವರೆಗೆ ಈ ರಾಮ ಜನ್ಮಭೂಮಿಯ ಬಗೆಗಿನ ವಿವಾದದ ಕೇಸ್ ನಡೆದಿದೆ ನೀವು ವಾದಗಳನ್ನು ಕೇಳಿರಬಹುದು ಅಥವಾ ಕನಿಷ್ಠ ಪತ್ರಿಕೆಗಳ ವರದಿಗಳ ಅರಿವು ನಿಮಗಿರಬಹುದು ಈ ಕೇಸ್ ಬಗ್ಗೆ ನೀವು ಏನು ಹೇಳ್ತೀರಾ ನೋಡಿ ಇದು ಇಲ್ಲಿ ತನಕ ಬರಬಾರ್ದಾಗಿತ್ತು ಯಾವುದೇ ತೀರ್ಪುಗಾರರಿಗೆ ಇದರ ತೀರ್ಪು ಕೊಡೋದು ಬಹಳ ಕಷ್ಟ ಈಗ ಒಂದು ಬಹಳ ಭಾವನಾತ್ಮಕವಾದ ವಿಷಯನ ಒಂದು ರಿಯಲ್ ಎಸ್ಟೇಟ್ ಸಮಸ್ಯೆ ಥರ ಹ್ಯಾಂಡಲ್ ಮಾಡ್ತಿದ್ದಾರೆ ಜಡ್ಜ್ಮೆಂಟ್ ಏನೇ ಆದರೂ ಒಬ್ಬರಿಗೆ ಅಸಮಾಧಾನ ಆಗುತ್ತೆ ಆದರೆ ನಾವಿದನ್ನು ಅರ್ಥ ಮಾಡ್ಕೋಬೇಕು ಒಂದು ಕುಟುಂಬದೊಳಗೆ ಇಬ್ಬರು ಸೋದರರ ನಡುವೆ ಭಾಗ ಆದರೆ ಒಬ್ಬರಿಗೆ ಅನ್ಯಾಯ ಅಂತ ಅನಿಸೇ ಅನಿಸುತ್ತೆ ದುರದೃಷ್ಟವಶಾತ್ ಇದನ್ನು ಪರಿಹರಿಸೋ ಬೇರೆಲ್ಲ ಪ್ರಯತ್ನಗಳು ವಿಫಲವಾಗಿರೋದರಿಂದ ಏನೇ ತೀರ್ಪು ಬಂದರೂ ಸಂಬಂಧಪಟ್ಟ ಎಲ್ಲರೂ ಅದನ್ನು ಒಪ್ಪಿಕೊಳ್ಳೋದು ಉತ್ತಮ ಇದು ಬಹಳ ಮುಖ್ಯ ಏಕೆಂದರೆ ಏಕೆಂದರೆ ಈ ಸಮಸ್ಯೆ ಸಾವಿರದ ಐನೂರರಿಂದ ನೀವು ಹೇಳಿದ ಹಾಗೆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ನಡೀತಾನೇ ಇದೆ ಇಲ್ಲಿನ ಸಮಸ್ಯೆ ಇಷ್ಟೇ ಅಲ್ಲಿ ದೇವಸ್ಥಾನ ಇತ್ತೋ ಇಲ್ವೋ ಅನ್ನೋ ಬಗ್ಗೆ ಎರಡು ಮಾತಿಲ್ಲ ದೇರಿ ಸಬ್ಸ್ಟ್ಯಾನ್ಶಲ್ ಎವಿಡೆನ್ಸ್ ಟೆಂಪು ದೇವಸ್ಥಾನ ಇತ್ತು ಅಂತ ತೋರಿಸೋದಕ್ಕೆ ಸಾಕಷ್ಟು ಪುರಾವೆ ಸಿಕ್ಕಿದೆ ಅದಲ್ಲದೆ ಆ ಕಾಲ ಹಾಗೆ ಇತ್ತು ಬಂದ ಆಕ್ರಮಣಕಾರರು ತಾವು ಜಿಹಾದ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರು ಬಾಬರ್ ಅದನ್ನು ಗಟ್ಟಿಯಾಗಿ ನಂಬಿದ್ದ ಇಲ್ಲಿನ ವಿಗ್ರಹಗಳನ್ನು ನಾಶ ಮಾಡಿದಾಗ ಅವನಿಗೆ ತಾನು ಮಾಡ್ತಿರೋದು ತಪ್ಪು ಅಂತೇನೂ ಅನ್ನಿಸ್ಲಿಲ್ಲ ಏಕೆಂದರೆ ಅವರ ಪ್ರಕಾರ ವಿಗ್ರಹ ಪೂಜೆ ಬಹಳ ಕೆಟ್ಟ ವಿಷಯ ಇಂದಿನ ಮುಸ್ಲಿಂ ಸಮುದಾಯ ಅಂದಿನವರೊಂದಿಗೆ ಗುರುತಿಸಿಕೊಳ್ಳದೆ ಇರೋದು ಬಹಳ ಮುಖ್ಯ ಹಾಗೆಯೇ ಹಿಂದೂ ಸಮುದಾಯ ಇಂದಿನ ಮುಸ್ಲಿಮರನ್ನು ಹಿಂದೆ ನಡೆದ ದೌರ್ಜನ್ಯದೊಂದಿಗೆ ಗುರುತಿಸದೇ ಇರೋದು ಬಹಳ ಮುಖ್ಯ ಇದು ಮುಖ್ಯ ಆಗ ಸಮಸ್ಯೆಯನ್ನು ನಿರ್ವಹಿಸೋದು ಸರಳವಾಗತ್ತೆ ಈಗ ಈ ಗೌರವಯುತ ಕೆಲಸವನ್ನು ಕೊಡಲಾಗಿದೆ ಅದು ಏನೋ ಒಂದು ನಿರ್ಣಯಕ್ಕೆ ಬರ್ತಿರೋದು ಬಹಳ ಮುಖ್ಯ ಸಮಸ್ಯೆನ ಮುಂದಿನ ಪೀಳಿಗೆಗೆ ಪಾಸ್ ಮಾಡಿಬಿಡೋದು ಉತ್ತರ ಅಲ್ಲ ಬಹಳ ಕಾಲ ಇದೇ ನಡೆದಿದೆ ಈಗ ಹಲವು ಹಂತಗಳಲ್ಲಿ ಈ ಪ್ರಯತ್ನ ನಡೀತಿರೋದು ಸ್ವಾಗತಾರ್ಹ ಏಕೆಂದರೆ ಈ ಸರ್ಕಾರಕ್ಕೆ ಜನ ಭಾರೀ ಬಹುಮತ ಕೊಟ್ಟಿದ್ದಾರೆ ಅವರು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಈ ದೇಶದ ಅಭಿವೃದ್ಧಿಗೆ ಭವಿಷ್ಯಕ್ಕೆ ತೊಡಕಾಗಿರೋ ಸಮಸ್ಯೆಗಳು ಆಧಿಪತ್ಯದ್ದು ಪೌರತ್ವದ್ದು ಮಂದಿರ ಮಸೀದಿದ್ದು ಎಲ್ಲ ನಮ್ಮ ಪೀಳಿಗೆಯಲ್ಲಿ ಬಗೆಹರಿಬೇಕು ಮುಂದಿನ ಪೀಳಿಗೆ ಅವರಿಗೆ ಈ ಒಳಗಿನ ಸಮಸ್ಯೆಗಳಿರಬಾರ್ದು ಅವರಿಗೆ ಬೇರೆ ಸಮಸ್ಯೆಗಳಿರತ್ವೆ ಆದರೆ ಗತಕಾಲದ ಈ ಒಳ ಸಮಸ್ಯೆಗಳಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವರು ಹೇಳ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ಈ ಸರ್ಕಾರ ಬಹುಸಂಖ್ಯಾತರ ಹಿತಾಸಕ್ತಿಯಲ್ಲಿ ಮಾಡ್ತಿದೆ ಅಂತ ಅವರಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ನೋಡಿ ಅಲ್ಲೊಂದು ಜನರ ಸಣ್ಣ ಗುಂಪಿದೆ ಮತ್ತು ಅವರು ಮುಸ್ಲಿಮರು ಅಲ್ಲ ಅವರು ಯಾವಾಗಲೂ ಸಮಸ್ಯೆ ಹಾಕೋಕ್ಕೂ ನೋಡ್ತಿರ್ತಾರೆ ನೀವು ಪೂರ್ತಿ ವಿವರ ನೋಡಿದರೆ ಈ ಬಾಬ್ರಿ ಮಸೀದಿ ಕೇಸ್ ಅಥವಾ ಅಯೋಧ್ಯ ರಾಮ ಮಂದಿರ ಕೇಸ್ ಅದನ್ನು ಹೇಗಾದರೂ ಕರೀರಿ ಕಳೆದ ನಲವತ್ತೈದು ವರ್ಷಗಳಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಆದ ಪ್ರಯತ್ನಗಳಲ್ಲಿ ನೀವು ನೋಡಬಹುದು ನೀವು ನೋಡಬಹುದು ಜವಾಬ್ದಾರಿಯುತವಾದ ಪುರಾತತ್ವಶಾಸ್ತ್ರಜ್ಞರು ಇಲ್ಲೊಂದು ಭವ್ಯ ಮಂದಿರ ಇತ್ತು ಅಂತ ಸ್ಪಷ್ಟ ಪುರಾವೆ ತೋರಿಸಿದಾಗ ಮೊದಲನೇ ಉತ್ಖನನದಲ್ಲಿ ಅಥವಾ ಉತ್ಖನನ ಮಾಡದೇನೆ ಈ ಮಸೀದಿಯಲ್ಲಿ ಹಿಂದೂ ಚಿತ್ರಗಳಿರೋ ಹನ್ನೆರಡು ಕಂಬಗಳು ಕಾಣಿಸಿದಾಗ ಈ ಪುರಾವೆ ಸಾಕಾಗಲ್ಲ ಅಂತಾಯಿತು ಅಲಹಾಬಾದ್ ಕೋರ್ಟು ಎರಡು ಸಾವಿರದ ಮೂರರಲ್ಲಿ ಇನ್ನೊಂದು ಉತ್ಖನನಕ್ಕೆ ಆದೇಶ ಹೊರಡಿಸ್ತು ಈ ಉತ್ಖನನದಲ್ಲಿ ಅದರಲ್ಲಿ ಐವತ್ತು ಸ್ತಂಭಗಳು ಕಂಡುಬಂದು ಹದಿನೇಳು ಸಾಲುಗಳಲ್ಲಿ ಅಲ್ಲಿ ಹಿಂದೆ ಭವ್ಯ ಮಂದಿರ ಇತ್ತು ಅಂತ ಸ್ಪಷ್ಟವಾಗಿ ತೋರಿಸ್ತು ಆದ್ದರಿಂದ ಸಾಕಷ್ಟು ಪುರಾವೆ ಇದೆ ಕೆಲವು ಬೆರಳೆಣಿಕೆಯಷ್ಟು ಜನರು ಪ್ರೊಫೆಸರ್ಸು ಬುದ್ಧಿಜೀವಿಗಳು ಅಂತ ಕರ್ಕೊಳ್ಳೋರು ಅವರು ಪುರಾತತ್ವದವರು ಅಲ್ಲ ಅವರು ಇಡೀ ದೇಶದ ದಾರಿ ತಪ್ಪಿಸಿ ಇದನ್ನು ಹಿಂದೂ ಮುಸ್ಲಿಮ್ ಸಮಸ್ಯೆ ಮಾಡಿದರು ಇದು ಆ ಥರದ ಸಮಸ್ಯೆ ಅಲ್ಲ ದುರದೃಷ್ಟವಶಾತ್ ಅವರು ಇದನ್ನು ಇಟ್ಕೊಂಡು ದೇಶದಲ್ಲಿ ಬಿರುಕುಂಟು ಮಾಡಿದರು ಇವರ ಮಾತಿಗೆ ಬೆಲೆ ಕೊಟ್ಟು ಇವರನ್ನು ಸಶಕ್ತರನ್ನಾಗಿಸಬಾರ್ದು ದೇಶ ಸ್ಪಷ್ಟ ನಿಲುವು ತಗೋಬೇಕು ನಮಗೆ ಪರಿಹಾರ ಬೇಕು ಸಮಸ್ಯೆಯನ್ನು ನಾಳೆಗೆ ತಳ್ಳಿ ಅದು ಮಾಯ ಆಗುತ್ತೆ ಅಂದ್ಕೊಳ್ಳೋದಲ್ಲ ಅದು ಹೋಗಲ್ಲ ಅದನ್ನು ನೇರವಾಗಿ ಎದುರಿಸಿ ಬಗೆಹರಿಸಬೇಕು ಪರಿಹಾರ ಏನೇ ಆದರೂ ಸ್ವಲ್ಪ ಹೊಂದಾಣಿಕೆಗಳಾಗುತ್ತವೆ ಒಬ್ಬರಿಗೆ ನಷ್ಟ ಅನಿಸುತ್ತೆ ಇನ್ನೊಬ್ಬರಿಗೆ ಲಾಭ ಅನಿಸುತ್ತೆ ಆದರೆ ಈ ಸಮಸ್ಯೆ ಲಕ್ಷಣ ಪರಿಗಣಿಸಿ ನೋಡಿ ಇಸ್ಲಾಮ್ಗೆ ಈ ಬಾಬ್ರಿ ಮಸೀದಿ ಮೊಹಮ್ಮದ್ರನ್ನು ಅಥವಾ ಅವರ ಕೆಲಸವನ್ನು ಪ್ರತಿನಿಧಿಸಲ್ಲ ಅದು ಬಾಬರನ್ನ ಪ್ರತಿನಿಧಿಸುತ್ತೆ ಮುಸ್ಲಿಂ ಸಮುದಾಯ ಖಂಡಿತವಾಗಲು ಬಾಬರನ್ನ ಕೆಲಸಗಳ ಜೊತೆ ತಮ್ಮನ್ನು ಗುರುತಿಸ್ಕೊಳ್ಬಾರ್ದು ಆಗ ಎಲ್ಲ ದೌರ್ಜನ್ಯಗಳು ಅವರ ತಲೆ ಮೇಲೆ ಬರುತ್ತವೆ ಅದನ್ನು ಅವರು ಮಾಡಬಾರ್ದು ಆದರೆ ಹಿಂದೂಗಳಿಗೆ ಇದು ಭಾವನಾತ್ಮಕ ಇದು ರಾಮನ ಸ್ಥಳ ಅವನೊಬ್ಬ ಮಹಾನ್ ಆದರ್ಶ ಪ್ರಾಯಶಃ ದಕ್ಷಿಣದಲ್ಲಿ ಇದು ಇಷ್ಟು ಪ್ರಬಲವಾಗಿಲ್ಲದೇ ಇರಬಹುದು ಆದರೆ ಉತ್ತರದಲ್ಲಿ ಕೋಟಿಗಟ್ಟಲೆ ಜನರಿಗೆ ಇದು ಪರಮಸ್ಥಾನ ನಾವು ಹೋಲಿಕೆ ಮಾಡಿ ಹೇಳೋದಾದರೆ ರಾಮನನ್ನು ಆದರ್ಶವಾಗಿಟ್ಟುಕೊಂಡು ಆರಾಧಿಸೋ ಕೋಟಿಗಟ್ಟಲೆ ಜನರಿಗೆ ಇದು ಮೆಕ್ಕ ಇದ್ದ ಹಾಗೆ ಆದ್ದರಿಂದ ಎರಡು ಪಾಯಿಂಟ್ ಏಳು ಏಳು ಎಕರೆ ಬಗ್ಗೆ ಐದು ಶತಮಾನಗಳ ಕಾಲ ಜಗಳ ಆಡೋ ಅಗತ್ಯ ಇಲ್ಲ ಬಹಳ ಇಂಟ್ರೆಸ್ಟಿಂಗ್ ನೀವು ಇದನ್ನು ಬಗೆಹರಿಸೋ ಜವಾಬ್ದಾರಿಯನ್ನು ಮಸೀದಿಯ ಪಕ್ಷಕ್ಕೆ ಕೊಡ್ತಿದ್ದೀರ ಆದರೆ ಅವರ ಪಕ್ಷದವರು ಕೋರ್ಟ್ನಲ್ಲಿ ಏನು ವಾದ ಮಾಡಿದ್ದಾರೆಂದರೆ ಅಯೋಧ್ಯ ವಿವಾದ ಭಾಳ ಹಿಂದೆ ಬಗೆಹರಿಯುತ್ತಿತ್ತು ರಾಮ ಮುಖ್ಯ ಗೋಪುರದ ಅಡಿಯಲ್ಲಿ ಹುಟ್ಟಲಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಿದ್ರೆ ಅಂತ ಇದು ರಾಜೀವ್ ಧವನ್ ಅವರ ಕೋರ್ಟ್ ಹೇಳಿಕೆ ಈ ವಾದಕ್ಕೆ ನೀವೇನು ಹೇಳ್ತೀರಾ ನೋಡಿ ನಮ್ಮ ಅಜ್ಜ ಕೂಡ ಎಕ್ಸಾಕ್ಟಾಗಿ ಎಲ್ಲಿ ಹುಟ್ಟಿದ್ರು ಅಂತ ಯಾರಿಗೋ ಗೊತ್ತಿರಲ್ಲ ಮುಖ್ಯವಾದ ವಿಷಯ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ ಅನ್ನೋದು ಆ ನಿರ್ದಿಷ್ಟ ಸ್ಥಳ ಅಂತ ಹೇಳಲಾಗತ್ತೆ ಕೋಟಿಗಟ್ಟಲೆ ಜನ ಅದೇ ಸ್ಥಳ ಅಂತ ನಂಬ್ತಾರೆ ಅವನು ಹುಟ್ಟಿದ್ದು ಅಲ್ಲೇನ ಅಥವಾ ಹತ್ತಡಿ ನೂರಡಿ ಆಚೆನ ಅನ್ನೋದು ಯಾಕೆ ಮುಖ್ಯ ಅದೆಂಥವಾದ ಇದು ಯಾಕಂದರೆ ಕೆಲವರು ಅದೃಷ್ಟವಶಾತ್ ಅವರ ಸಂಖ್ಯೆ ಸಣ್ಣದಿದೆ ಸಮಸ್ಯೆಗಳಲ್ಲಿ ಏಳಿಗೆ ಕಾಣ್ತಾರೆ ಪ್ರತಿ ಪರಿಹಾರದಲ್ಲೂ ಅವರು ಸಮಸ್ಯೆ ಹುಡುಕ್ತಾರೆ ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಣ ಈಗ ಸಮಸ್ಯೆ ಇದೆ ಪರಿಹಾರ ಹುಡುಕಬೇಕು ಜಡ್ಜ್ಮೆಂಟ್ ಇನ್ನೇನು ಬರತ್ತೆ ಅದನ್ನು ಗೌರವಿಸಿ ಮುಂದೆ ಹೋಗೋಣ ಜವಾಬ್ದಾರಿಯುತವಾದ ಮುಸ್ಲಿಂ ಸಮುದಾಯ ಜವಾಬ್ದಾರಿಯುತವಾದಂತಹ ಮುಸ್ಲಿಂ ಸಮುದಾಯ ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಇದ್ದಾರೆ ಅಂಥವರು ಸ್ವಲ್ಪ ಜನ ಅಷ್ಟೇ ಸಮಸ್ಯೆ ಮಾಡೋದು ಅಂಥವ್ರು ಎರಡೂ ಕಡೆ ಇದ್ದಾರೆ ಅವರನ್ನು ನಿರ್ಲಕ್ಷಿಸಿ ಜವಾಬ್ದಾರಿಯುತ ಮುಸ್ಲಿಂ ಸಮುದಾಯವನ್ನು ತಗೊಂಡ್ರೆ ಅವರೇನು ಈ ಎರಡು ಪಾಯಿಂಟ್ ಏಳು ಏಳು ಎಕರೆ ಬಗ್ಗೆ ಭಾವನಾತ್ಮಕರಾಗಿಲ್ಲ ಅವರು ಸೆಟ್ಲ್ ಮಾಡೋದಕ್ಕೆ ತಯಾರಿರ್ತಾರೆ ಅದಲ್ಲದೆ ಜಡ್ಜ್ಮೆಂಟ್ ಬರೋ ಮೊದಲೇ ಅವರು ಹೆಜ್ಜೆ ತಗೊಂಡ್ರೆ ಏಕೆಂದರೆ ಇದೊಂದು ಐತಿಹಾಸಿಕ ಕ್ಷಣ ಇದನ್ನು ಅವರು ತಮ್ಮದಾಗಿಸ್ಕೋಬೇಕು ಆ ಕ್ಷಣದಲ್ಲಿ ಅವರು ಹೆಚ್ಚು ಜವಾಬ್ದಾರಿಯುತರಾಗಿದ್ದರು ಅಂತ ಜಡ್ಜ್ಗಳು ತಮ್ಮ ತೀರ್ಪು ಕೊಡೋ ಮೊದಲೇ ದೇಶದ ಮುಸ್ಲಿಮರು ಹೇಳಿಕೆ ಕೊಡಬೇಕು ನಿಮಗದು ಅಷ್ಟು ಮುಖ್ಯವಾಗಿದ್ದರೆ ನೀವು ಮಾಡಿಕೊಳ್ಳಿ ಅಂತ ಪ್ರಶ್ನೆ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ಅಲ್ಲ ವಿಷ ಏನಂದರೆ ಒಬ್ರಿಗೆ ಅದು ಅತ್ಯಂತ ಬಹಳ ಭಾವನಾತ್ಮಕ ಇನ್ನೊಬ್ಬರಿಗೆ ಅದು ಬರೀ ಒಂದು ಜಾಗ ತುಂಡು ನೀವೇ ಹೇಳಿ ಪರಿಹಾರ ಎಲ್ಲಿಂದ ಬರಬೇಕು ಅಂತ ಇಲ್ಲಾಂದರೆ ತೀರ್ಪು ಬರುತ್ತೆ ತೀರ್ಪು ಬಂದರೂ ಸಮಸ್ಯೆ ಮುಂದುವರಿಸಬಹುದು ನಾನು ಹೇಳ್ತಿರೋದು ಇದನ್ನು ಇನ್ನೂ ಎಳಿಬೇಡಿ ನಮಗಿರೋ ನಿಜವಾದ ಸಮಸ್ಯೆಗಳ ಕಡೆ ಗಮನ ಹರಿಸೋಣ ಹೊಸ ಪ್ರಾಬ್ಲಮ್ಸ್ ಹುಟ್ಟು ಹಾಕೋದು ಬೇಡ ಭಾರತದಲ್ಲಿ ಅಪೌಷ್ಟಿಕತೆ ಬಡತನ ಇತ್ಯಾದಿ ಹಲವು ಸಮಸ್ಯೆಗಳಿವೆ ಅವುಗಳ ಮೇಲೆ ಗಮನ ಹರಿಸುವ ಬದಲು ಹೊಸತನ್ನು ಹುಟ್ಟಿಸಿ ಅದರ ಜೊತೆ ಫುಟ್ಬಾಲ್ ಆಡ್ತಿದ್ದೀವಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಏಕೆಂದರೆ ಕೆಲವರ ವಾದ ಏನಂದರೆ ರಾಮ ಹುಟ್ಟಿದ ನಿಖರವಾದ ಸ್ಥಳವೇ ಈ ಕೇಸ್ನ ಮೂಲ ವಿಷಯ ಅಂತ ನೀವಂದ್ರಿ ಅವನು ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಅವನು ಮುಖ್ಯ ಗೋಪುರದ ಅಡಿಯಲ್ಲಿ ಹುಟ್ಟಿದ್ನೋ ಇಲ್ವೋ ಅನ್ನೋದು ಏನೂ ವ್ಯತ್ಯಾಸ ಮಾಡಲ್ಲ ಅಂತ ಆದರೆ ನ್ಯಾಯಾಲಯ ಇಂಥ ವಿವರಗಳಿಗೆ ಹೋಗುತ್ತೆ ಏಕೆಂದರೆ ಕಾನೂನು ಭಾವನೆಗಳ ಆಧಾರದಲ್ಲಿ ಪರವಹಿಸಲ್ಲ ನ್ಯಾಯವಾದಿಗಳು ಕಾನೂನು ಓದಿರೋರು ಹೀಗೆ ಹೇಳ್ತಾರೆ ಅವರಿಗೆ ಏನು ಹೇಳ್ತೀರಿ ಅವರು ಹೇಳ್ತಾರೆ ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಅನ್ನೋದನ್ನು ಯಾರೂ ನಿರಾಕರಿಸಲ್ಲ ಹಿಂದೂಗಳು ರಾಮ ಮುಖ್ಯ ಗೋಪುರದ ಕೆಳಗೆ ಹುಟ್ಟಲಿಲ್ಲ ಅಂತ ಒಪ್ಕೊಂಡಿದ್ರೆ ಈ ವಿವಾದ ಬಗೆಹರಿಯುತ್ತಿತ್ತು ನೋಡಿ ಒಂದು ವೇಳೆ ರಾಮ ಮತ್ತು ಮೊಹಮ್ಮದ್ ಇಬ್ಬರೂ ಕೂಡ ನೂರ ಅಡಿ ಹತ್ತಿರದಲ್ಲಿ ಹುಟ್ಟಿದ್ದು ಇದು ರಾಮನ ಜನ್ಮಸ್ಥಳನ ಅಥವಾ ಮೊಹಮ್ಮದ್ನ ಜನ್ಮಸ್ಥಳನ ಅಂತ ನಾವು ವಾದ ಮಾಡ್ತಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಗಿರ್ತಿತ್ತು ಆದ್ರೀಗ ಮೊಹಮ್ಮದ್ ಹುಟ್ಟಿದ್ದು ಸಾವಿರಾರು ಮೈಲಿ ದೂರದಲ್ಲಿ ಮತ್ತು ರಾಮ ಹುಟ್ಟಿದ್ದು ಇಲ್ಲಿ ರಾಮ ಗೋಪುರದಿಂದ ನೂರು ಫೀಟ್ ಆಚೆ ಹುಟ್ಟಿದರೆ ಏನು ಸಮಸ್ಯೆ ಈ ವಾದನೇ ಮಾಡಬಾರ್ದು ನಾನು ಹೇಳೋದು ಇದು ಬರ್ತಿರೋದು ಏಕೆಂದರೆ ನಿಮಗೆ ಪರಿಹಾರ ಬೇಕಾಗಿಲ್ಲ ಬಹಳ ಜನ ಈ ಸಮಸ್ಯೆ ಬಳಸ್ಕೊಂಡು ತಮ್ಮ ರಾಜಕೀಯ ಭವಿಷ್ಯ ಅಥವಾ ಇನ್ನೇನೋ ಪ್ಲ್ಯಾನ್ ಮಾಡಿದ್ದಾರೆ ಭಾರತದ ಆರ್ಕಿಯೋಲಾಜಿಕಲ್ ಸರ್ವೆಯವರು ತಮ್ಮ ಶೋಧನೆಯಿಂದ ಏನೇ ಪುರಾವೆ ತೋರಿಸಿದರೂ ಕೆಲವರು ಅದನ್ನು ತಳ್ಳಿ ಹಾಕಿದರು ಈ ಕೆಲ ಬುದ್ಧಿಜೀವಿಗಳು ಮತ್ತು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಅದನ್ನು ತಳ್ಳಿ ಹಾಕಿದರು ಅದನ್ನು ನೋಡಿದ್ರೆ ಇದು ಸ್ಪಷ್ಟ ಅವರಿಗೆ ತಮ್ಮದೇ ಏನೋ ಅಜೆಂಡಾ ಇತ್ತು ಅವರಿಗೆ ಪುರಾವೆ ಮೇಲೆ ಆಸಕ್ತಿ ಇಲ್ಲ ಪುರಾವೆ ಪ್ರಕಾರ ಖಂಡಿತ ಮಂದಿರ ಇದೆ ರಾಮ ಅಲ್ಲೇ ಹುಟ್ಟಿದ್ದ ಅಂತ ವಾದ ಮಾಡ್ತಾನೇ ಹೋಗ್ಬೋದು ಅದು ಆರು ಸಾವಿರ ವರ್ಷಕ್ಕೂ ಹಿಂದೆ ಅದನ್ನು ನಿಖರವಾಗಿ ನಿಗದಿಪಡಿಸಿ ಗೂಗಲ್ ಡಾಟ್ ಏನು ಹಾಕೋಕ್ಕಾಗಲ್ಲ ಆದರೆ ಮಂದಿರ ಇತ್ತ ನೂರಕ್ಕೆ ನೂರು ಎಲ್ರಿಗೂ ಗೊತ್ತು ಈಗ ಆ ಸ್ಥಳದ ಬಗ್ಗೆ ಮುಸ್ಲಿಮರು ಭಾವನಾತ್ಮಕರಾಗಿದ್ದಾರಾ ಇಲ್ಲ ಅವರಿಗೆ ಮಸೀದಿ ಹೊಡೆದಿದ್ದಕ್ಕೆ ಅನ್ಯಾಯ ಆದ ಭಾವನೆ ಇದೆ ಅಷ್ಟೇ ಈಗ ಅವರಿಗೆ ಗೊತ್ತು ಇತಿಹಾಸದಲ್ಲೇ ಏನೋ ಅನ್ಯಾಯ ಆಗಿತ್ತು ಯಾರೋ ಸರಿಪಡಿಸಕ್ಕೆ ನೋಡ್ತಿದ್ದಾರೆ ಇತಿಹಾಸವನ್ನು ತಿರುಚಿತಾ ಹೋಗೋಕ್ಕಾಗಲ್ಲ ಹಿಂದೂಗಳು ಇದನ್ನು ತಿಳ್ಕೋಬೇಕು ಇದರ ಬಗ್ಗೆ ಬಹಳ ಭಾವನೆಗಳಿವೆ ಇಷ್ಟು ದೂರ ಬಂದಿದೆ ಇದು ದೇಶದ ಅಭಿವೃದ್ಧಿಗೆ ದೊಡ್ಡ ತೊಡಕಾಗಬಹುದು ಹೇಗಾದರೂ ಪರಿಹಾರ ಕಂಡ್ಕೋಬೇಕು ಕೋರ್ಟ್ ತೀರ್ಪು ಕೊಟ್ಟಾಗಲೂ ಮತ್ತೆ ಮೂರನೇ ಎರಡು ಒಬ್ಬರಿಗೆ ಮೂರನೇ ಒಂದು ಇನ್ನೊಬ್ಬರಿಗೆ ಅಂತೆಲ್ಲ ಮಾಡಬಾರ್ದು ಮತ್ತೆ ಪರಿಹಾರ ಇರಲ್ಲ ನಿರ್ಣಾಯಕ ಪರಿಹಾರ ಬರಬೇಕು ಆ ಹೆಜ್ಜೆ ತಗೊಳ್ಳೋ ಧೈರ್ಯ ನಮಗೆ ಇಲ್ಲದೇ ಇದ್ದರೆ ಸಮಸ್ಯೆನ ಮುಂದಿನ ಪೀಳಿಗೆಗೆ ದೂಡ್ತಿದ್ದೀವಷ್ಟೆ ಅದು ಒಳ್ಳೆಯದಲ್ಲ ಸರ್ ಒಂದು ಪ್ರಶ್ನೆ ಕೋರ್ಟ್ ಕೇಸ್ನಲ್ಲಿ ಒಬ್ಬರು ಗೆಲ್ತಾರೆ ಇನ್ನೊಬ್ಬರು ಸೋಲ್ತಾರೆ ನಿಮಗೇನು ಅನಿಸುತ್ತೆ ಏನೂ ಇಬ್ಬಗೆ ಇಲ್ಲದೆ ಈ ಕೇಸ್ ಪೂರ್ತಿ ಹಿಂದುಗಳ ಪರವಾಗಬೇಕು ಅಂತ ನಿಮಗನಿಸುತ್ತಾ ನೀವು ಹೇಳಿದ ಹಾಗೆ ಮುಂದಿನ ಪೀಳಿಗೆಗೆ ಸಮಸ್ಯೆಯನ್ನು ಮುಂದುವರಿಸೋ ಬದಲು ನೋಡಿ ನಾವಿದನ್ನು ತಿಳ್ಕೋಬೇಕು ಈ ವಿಷಯದ ಮೇಲೇ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಒಂದು ದೊಡ್ಡ ದೊಂಬಿಯಾಗಿತ್ತು ಆದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹಿಂದೂ ಮುಸ್ಲಿಮರಿಬ್ಬರು ಒಟ್ಟಾಗಿ ಸೇರಿ ಮೊದಲನೇ ಸ್ವಾತಂತ್ರ್ಯ ಚಳವಳಿಯನ್ನು ಹೋರಾಡಿದ್ರು ಆ ನಂತರ ಬ್ರಿಟಿಷರಿಗೆ ಅರ್ಥವಾಯಿತು ಈ ಎರಡು ಸಮುದಾಯಗಳು ಒಟ್ಟಾದರೆ ತಾವು ಬಹಳ ದುರ್ಬಲರಾಗ್ತೀವಿ ಅಂತ ಆಗ ಈಸ್ಟ್ ಇಂಡಿಯಾ ಕಂಪನಿ ಪ್ಲ್ಯಾನ್ ಮಾಡಿತು ಹಲವು ಕ್ರಮಗಳನ್ನು ಕೈಗೊಂಡು ಈ ಸಮುದಾಯಗಳನ್ನು ಪ್ರತ್ಯೇಕಿಸಿದರು ಮುಸ್ಲಿಮರಿಗೆ ಪ್ರತ್ಯೇಕ ಶಿಕ್ಷಣ ಅಂತಂದರು ವೋಟು ಪ್ರತ್ಯೇಕ ಅಂತಂದ್ರು ಹಿಂದೂ ಮುಸ್ಲಿಮರ ಓಟುಗಳನ್ನು ಪ್ರತ್ಯೇಕಿಸಿದ್ರು ದೇಶವನ್ನು ವಿಭಜಿಸೋದಕ್ಕೆ ಹಲವು ಕಾನೂನುಗಳನ್ನು ಮಾಡಿದ್ರು ಲೆಟ್ ಇಸ್ ನಾಟ್ ಬಿ ದಟ್ ಡಿವೈಸ್ ಅದಕ್ಕೆ ನಾವು ಇವತ್ತು ಗುಲಾಮರಾಗಿರೋದು ಬೇಡ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ವರ್ಷ ಆಗಿದೆ ನಿಮ್ಮೊಳಗೆ ನೀವು ಏನೇ ಆಗಿದ್ರು ಹಿಂದೂ ಮುಸ್ಲಿಮ್ ಆಗಿರೋದು ನಿಮ್ಮ ವೈಯಕ್ತಿಕ ವಿಷಯ ಆಗಿರಲಿ ಆದರೆ ನಮ್ಮ ದೇಶ ಒಂದೇ ನಮಗೆ ಪರಿಹಾರ ಸಿಗೋದು ಮುಖ್ಯ ಪರಿಹಾರ ಏನು ನಾನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರಿ ಓ ನಾನು ಹಿಂದೂಗಳ ಪರ ಅಂತ ಇಲ್ಲ ನಾನು ಆ ಥರದವನಲ್ಲ ಇದು ಹಿಂದೂ ಅಥವಾ ಮುಸ್ಲಿಮರನ್ನು ಬೆಂಬಲಿಸೋ ಬಗ್ಗೆ ಅಲ್ಲ ನನಗೆ ಈ ದೇಶದ ಅಭಿವೃದ್ಧಿಗೆ ಇರೋ ತೊಡಕುಗಳು ಹೋಗಬೇಕು ನನಗೆ ಖಾತ್ರಿ ಇದೆ ದೇಶದ ತೊಂಬತ್ತೈದು ಭಾಗ ಜನರು ನನ್ನ ಜೊತೆ ಸಮ್ಮತಿಸ್ತಾರೆ ಅವರಿಗೆ ದೇಶದ ಅಭಿವೃದ್ಧಿಗೆ ಇರೋ ತೊಡಕುಗಳು ಹೋಗಬೇಕು ಅದು ಯಾವುದೇ ರೂಪದಲ್ಲಿರಲಿ ಈಗ ಇದು ಅಂಥ ಒಂದು ತೊಡಕು ಇದು ಮುಳ್ಳಿನ ತರಹ ದೇಶಕ್ಕೆ ಬಹಳ ಸಮಯದಿಂದ ತೊಂದರೆ ಕೊಡ್ತಿದೆ ಅದು ಹೋಗಬೇಕು ಈಗ ರಾಮನನ್ನ ಅಯೋಧ್ಯೆಯಿಂದ ತೆಗೆದು ಚೆನ್ನೈನಲ್ಲಿ ಇಡಕ್ಕಾಗುತ್ತ ಅದು ಸಾಧ್ಯನ ಅವನು ತಮಿಳ್ನಾಡುಗೂ ಬಂದಿದ್ದ ಅವನು ಇಲ್ಲಿ ಹುಟ್ಟಿದ ಅನ್ನಕ್ಕಾಗುತ್ತಾ ಅದು ನಡೆಯಲ್ಲ ಖಂಡಿತ ಅದು ಕೆಲಸ ಮಾಡಲ್ಲ ಹಾಗಾಗಿ ಯಾವುದು ಕೆಲಸ ಮಾಡುತ್ತೋ ಅದನ್ನ ಮಾಡೋಣ ಇದು ಇವರ ಪರ ಅವರ ಪರ ವಹಿಸೋ ಬಗ್ಗೆ ಅಲ್ಲ ನಮಗೆ ಪರಿಹಾರ ಬೇಕು ಹಿಂದೂಗಳಿಗಲ್ಲ ಮುಸ್ಲಿಮರಿಗಲ್ಲ ನಮಗೆ ದೇಶದ ಮುನ್ನಡೆಗೆ ಒಂದು ಪರಿಹಾರ ಬೇಕು ನಿಮ್ಮ ಮಾತಿನಲ್ಲಿ ಅತ್ಯುತ್ತಮ ಪರಿಹಾರ ಏನು ನಮ್ಮ ದೇಶ ತೊಡಕುಗಳಿಲ್ಲದೆ ಮುನ್ನಡೆಯುತ್ತೆ ಅಂತ ಖಾತ್ರಿಪಡಿಸಿಕೊಳ್ಳೋದಕ್ಕೆ ನಮಗಿದ್ದ ಆಧಿಪತ್ಯದ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನೋಡ್ತಿದ್ದೀವಿ ಪೌರತ್ವದ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ನೋಡ್ತಿದ್ದೀವಿ ಮಂದಿರ ಮಸೀದಿ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ನೋಡ್ತಿದ್ದೀವಿ ಇದು ಒಳ್ಳೆ ವಿಷಯ ನೋಡಿ ಜನರು ಈ ಒಂದು ಸರ್ಕಾರವನ್ನು ಭಾರಿ ಬಹುಮತ ನೀಡಿ ಗೆಲ್ಲಿಸಿರೋದು ಏಕೆಂದರೆ ಅವರು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಸಮಸ್ಯೆ ಬಗೆಹರಿಸೋದಿಕ್ಕೆ ನೋಡಿದಾಗ ಅದು ಪರ್ಫೆಕ್ಟ್ ಆಗುತ್ತಾ ಇಲ್ಲ ನಾವಿದನ್ನು ತಿಳ್ಕೋಬೇಕು ಯಾವ ಮನುಷ್ಯ ಕಾರ್ಯನೂ ಪರ್ಫೆಕ್ಟ್ ಅಲ್ಲ ನಮ್ಮ ಉದ್ದೇಶ ಪರ್ಫೆಕ್ಟ್ ಆಗಿರಬಹುದು ಆದರೆ ಕಾರ್ಯಾಚರಣೆಯಲ್ಲಿ ಅದು ಎಂದೂ ಪರ್ಫೆಕ್ಟ್ ಆಗಲ್ಲ ಆ ದೋಷಗಳು ಕೆಲವರಿಗೆ ಅನ್ಯಾಯದ ತರಹ ಕಾಣಬಹುದು ಇದನ್ನು ಸ್ವಲ್ಪ ಸಮಯ ಬದುಕಿ ಸರಿಸೋಣ ಅರ್ಥ ಮಾಡ್ಕೊಳ್ಳೋಣ ಈ ಇಡೀ ವಿಷಯದಲ್ಲಿ ನನಗೇನು ಕಾಣುತ್ತೆ ಅಂದರೆ ಮುಖ್ಯವಾಗಿ ಕೇಡುಂಟಾಗಿದ್ದು ಬ್ರಿಟಿಷರಿಂದ ಎರಡನೇದಾಗಿ ಕೇಡುಂಟಾಗಿದ್ದು ಈ ಅತಿರೇಕದ ಎಡಪಂಥೀಯ ಮನೋಭಾವದ ಬುದ್ಧಿಜೀವಿಗಳು ಮತ್ತು ಪ್ರೊಫೆಸರ್ಗಳಿಂದ ಅವರಿಗೆ ನೆನಪಿಸೋಣ ನಾವು ಇಸ್ಲಾಂ ಅಂದಾಗ ಮಾತಾಡ್ತಿರೋದು ಮೊಹಮ್ಮದ್ ಬಗ್ಗೆ ಮೊಹಮ್ಮದ್ ಅಂದ ಇಡೀ ಜಗತ್ತೇ ನನಗೊಂದು ಮಸೀದಿ ಅಂತ ಎಂಥ ಉದಾತ್ತವಾದ ಒಳಗೂಡಿಸಿಕೊಳ್ಳುವ ಹೇಳಿಕೆ ಮುಸ್ಲಿಮರು ದಯವಿಟ್ಟು ಅದರ ಪ್ರಕಾರ ನಡೀಲಿ ಮತ್ತು ಹಿಂದೂ ಅಂದಾಗ ಈಗ ರಾಮನ ಬಗ್ಗೆ ಮಾತಾಡ್ತಿದ್ದೀವಿ ರಾಮ ಎಂಥವನು ಅಂದರೆ ಬರೀ ತನ್ನ ಸತ್ಯನಿಷ್ಠೆಗಾಗಿ ತನ್ನ ರಾಜ್ಯವನ್ನೇ ಕೊಡ್ತಾನೆ ಯುವರಾಜ ಪಟ್ಟಾಭಿಷಕ್ತ ಅದರ ಕಾಡಿಗೆ ಹೋಗ್ತಾನೆ ಆಮೇಲೆ ಹೆಂಡ್ತಿನ ಅಪಹರಿಸ್ತಾರೆ ಏನೆಲ್ಲ ಕೆಟ್ಟದಾಗುತ್ತೆ ಆದರೆ ತನ್ನ ಹೆಂಡ್ತಿನ ಕದ್ದು ತನ್ನವರಿಗೆ ಕಷ್ಟ ಕೊಟ್ಟ ತನ್ನ ವೈರಿಯನ್ನು ಕೊಂದಾಗ ರಾಮ ಪ್ರಾಯಶ್ಚಿತ್ತ ಪಡ್ತಾನೆ ನೀವು ಹೋರಾಡ್ತಿರೋದು ಅಂಥವನಿಗಾಗಿ ಮರಿಬೇಡಿ ಮತ್ತು ಎಡಪಂಥೀಯರು ಇದನ್ನು ನೆನಪಿಡಲಿ ಎಲ್ಲ ಕಡೆ ಹೋಗಿ ಈ ಅಸಂಬದ್ಧ ಪಿತೂರಿ ಮಾಡ್ತಾರೆ ಇವತ್ತು ಅದನ್ನೇ ಮುಂದುವರಿಸಿದ್ದಾರೆ ಅವರಿಗೆ ನಾನು ನೆನಪಿಸ್ತೀನಿ ಅವರೇನು ಜೋಸೆಫ್ ಸ್ಟಾಲಿನ್ ವಂಶದವರಲ್ಲ ಅಥವಾ ಮಾವೋತಿಸ್ಟಾಂಗ್ ಅಲ್ಲ ಅವರು ಪ್ರತಿನಿಧಿಸ್ತಾ ಇರೋದು ಕಾರ್ಲ್ ಮಾರ್ಕ್ಸ್ನ ಅವನು ಸಮಾನ ಸಮಾಜದ ಕನಸು ಕಂಡಿದ್ದ ಅಸಮಾನತೆಗಳಿಲ್ಲದ ಸಮಾಜ ಎಲ್ಲರನ್ನೂ ಪೋಷಿಸೋ ಕರುಣೆ ಇರೋ ಅರ್ಥವ್ಯವಸ್ಥೆ ಇದೇ ಅವನ ಆದರ್ಶ ಎಲ್ಲ ಮೂರು ಜನರು ಇವನ್ನು ನೆನಪಿಡಬೇಕು ಈ ಹಿಂದೂ ಮುಸ್ಲಿಮರು ಜಗಳ ಮಾಡಬೇಕು ಅಂತ ಬೆಂಕಿಗೆ ತುಪ್ಪ ಸುರಿತಿರೋದು ಮುಸ್ಲಿಮ್ ಸಮುದಾಯನೂ ಅಲ್ಲ ಅಥವಾ ಹಿಂದೂ ಸಮುದಾಯನೂ ಅಲ್ಲ ಎರಡೂ ಕಡೆ ಆ ಥರದವರು ಸ್ವಲ್ಪ ಇದ್ದಾರೆ ಅದು ಬಿಡಿ ಆದರೆ ಇದು ಮುಖ್ಯವಾಗಿ ಬರ್ತಿರೋದು ತೀವ್ರ ಎಡಪಂಥೀಯರಿಂದ ಮತ ಧರ್ಮದಲ್ಲಿ ಅವರಿಗೇಕ ಆಸಕ್ತಿ ಅವರಿಗೆ ಇದರಲ್ಲಿ ಆಸಕ್ತಿನೇ ಇರಬಾರ್ದು ಆದರೆ ಯಾವಾಗಲೂ ಇದರ ಜೊತೆ ಆಟ ಆಡ್ತಾರೆ ಅವರಲ್ಲಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಯಾರನ್ನು ಪ್ರತಿನಿಧಿಸ್ತೀರಾ ಅಂತ ತಿಳ್ಕೊಳ್ಳಿ ಅದು ಮೊಹಮ್ಮದ್ ಆಗಿದ್ದರೆ ನೀವು ಹೀಗೆ ಮಾಡಬಾರ್ದು ರಾಮ ಆಗಿದ್ದರೆ ಹೀಗೆ ಮಾಡಬಾರ್ದು ಕಾಲ್ಮಾರ್ಕ್ಸ್ ಆಗಿದ್ದರೆ ಹೀಗೆ ಮಾಡಬಾರ್ದು ತೀವ್ರ ಎಡಪಂಥೀಯರು ಪ್ರಧಾನಮಂತ್ರಿಗಳು ಅವರನ್ನು ವರ್ಣಿಸೋದಕ್ಕೆ ಒಂದು ಪದ ಹಾಕಿದ್ದಾರೆ ಅವರು ಹೇಳ್ತಾರೆ ಎಡಪಂಥೀಯರು ದೇಶದ ಮನಸ್ಸುಗಳ ಮೇಲೆ ದೊಡ್ಡ ಪ್ರಭಾವ ಬೀರಿದ್ದಾರೆ ಏಕೆಂದರೆ ಅವರು ಅಧಿಕಾರ ಕೇಂದ್ರಕ್ಕೆ ತುಂಬ ಸಮೀಪದಲ್ಲಿದ್ದಾರೆ ಅದನ್ನು ಝೋನ್ ಖಾನ್ ಮಾರ್ಕೆಟ್ ಗ್ಯಾಂಗ್ ಅಂತೆಲ್ಲ ಕರೀತಾರೆ ನಿಮಗೇನು ಅನಿಸುತ್ತೆ ಅವರಿಗೆ ಏನೋ ಒಂದು ಹಿತಾಸಕ್ತಿ ಇದೆಯಾ ಅಥವಾ ಬರೀ ತಮ್ಮ ಸಿದ್ಧಾಂತಗಳಿಂದಾಗಿ ಹೀಗೆ ಮಾಡ್ತಾರ ನಾನು ಅದನ್ನೇ ಹೇಳಿದ್ದು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತದಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅವರಿಗೆ ಹಿತಾಸಕ್ತಿಗಳಿವೆ ಏಕೆಂದರೆ ದುರದೃಷ್ಟವಶಾತ್ ಅವರಿಗೆ ಇದು ಅರ್ಥ ಆಗಿದೆ ಮಾರ್ಕ್ಸ್ ಕಮ್ಯುನಿಸಂ ಕನಸು ಕಂಡಾಗ ಶ್ರೀಮಂತ ದೇಶಗಳು ಕಮ್ಯುನಿಸ್ಟ್ ಆಗತ್ತೆ ಅಂದ್ಕೊಂಡ ನಮ್ಮ ಮಾನವೀಯತೆಯಿಂದ ನಾವು ಕಮ್ಯುನಿಸ್ಟ್ ಆಗ್ತೀವಿ ಅಂತ ನಂಬಿದ್ದ ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಬಡತನ ಇದ್ದರೆ ಮಾತ್ರ ಕಮ್ಯುನಿಸಮ್ ಇರುತ್ತೆ ಜನರನ್ನು ಕಮ್ಯುನಿಸ್ಟ್ ಮಾಡೋದಕ್ಕೆ ದೇಶದಲ್ಲಿ ನಿರಂತರ ಬಡತನ ಇರಬೇಕು ಅವರು ಅದಕ್ಕೆ ಈ ಕೆಲಸ ಮಾಡ್ತಿರೋದು ಅವರನ್ನು ಸೋಲಿಸಬೇಕು ಏಕೆಂದರೆ ಇದು ದೇಶಕ್ಕೆ ಒಳ್ಳೆಯದಲ್ಲ ದೇಶ ಮುನ್ನಡೆಯೋದಕ್ಕೆ ನೋಡ್ತಿದೆ ಜನ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೆ ಹಂಬಲಿಸ್ತಿದ್ದಾರೆ ಆದರೆ ಕೆಲವರ ಆಕಾಂಕ್ಷೆಗೆ ಬಡತನವೇ ಬಂಡವಾಳ ಇದು ಕಣ್ಣು ತೆರೆಸೋ ಮಾತು ಬಹಳ ಕುತೂಹಲಕಾರಿಯಾಗಿದೆ ಸದ್ಗುರು ನನ್ನ ಪ್ರಶ್ನೆ ಈಗ ಕೋರ್ಟ್ ಕೇಸ್ನಲ್ಲಿ ಒಬ್ರು ಗೆಲ್ತಾರೆ ಇನ್ನೊಬ್ರು ಸೋಲ್ತಾರೆ ಯು ದೇರ್ ಹೇಳಿ ಹೇಳಿ ನೀವೇನೋ ಹೇಳೋದಿಕ್ಕೆ ಹೋದ್ರಿ ಹೇಳಿ ನೋಡಿ ಇದನ್ನು ಅವರು ಎಲ್ಲಿವರೆಗೆ ಮಾಡ್ತಾರೆ ಅಂತಂದರೆ ಎಲ್ಲಿವರೆಗೆ ಮಾಡ್ತಾರೆ ಅಂತಂದರೆ ಬರೀ ಮಂದಿರ ಮಸೀದಿ ಮಾತ್ರ ಅಲ್ಲ ಇದೇ ಜನರು ಈಗ ಪ್ರಚಾರ ಮಾಡ್ತಿದ್ದಾರೆ ನೀವು ತುಂಬ ಮರ ನೆಟ್ಟರೆ ಅದು ದೇಶಕ್ಕೆ ಅಪಾಯಕಾರಿ ಅಂತ ವಾಟ್ ಯು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಕೆಲವರು ಕೊಡುಗೆ ಬಗ್ಗೆ ದೇಶದಲ್ಲಿ ಭಾಳ ಚರ್ಚೆಗಳಾಗ್ತಿದೆ ಆದ್ರೀಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಏಕೆಂದರೆ ನಿಮ್ಮ ಸಮಯ ನಮಗೆ ಅಮೂಲ್ಯ ಈಗ ಕೋರ್ಟ್ ಕೇಸಿನಲ್ಲಿ ಒಬ್ಬರಿಗೆ ನಿರಾಶೆ ಆಗುತ್ತೆ ನೀವಂದ ಹಾಗೆ ತಮಗೆ ಅನ್ಯಾಯ ಆಗಿದೆ ಅನಿಸುತ್ತೆ ಅವರದನ್ನು ಹೇಗೆ ನಿಭಾಯಿಸಬೇಕು ಈ ಸೋಲನ್ನು ಸಂಭಾಳಿಸೋದಕ್ಕೆ ಅವರು ಯಾರ ಸಹಾಯ ಕೇಳಬೇಕು ಅವರಿಗೆ ಅನಿಸಿದರೆ ಕೋರ್ಟ್ ಏನೇ ಹೇಳಿದ್ರು ನನ್ನ ಸಲಹೆ ಏನಂದರೆ ಸಾಧ್ಯವಾದರೆ ಉತ್ತರ ಪ್ರದೇಶ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವರ ನೋವನ್ನು ತಣಿಸೋದಕ್ಕೆ ಏನಾದರೂ ಮಾಡಬೇಕು ಹೇಗೆ ಉತ್ತಮ ಅನ್ನಿಸುತ್ತೋ ಹಾಗೆ ಅವರಿಗೆ ನೋವಾಗದೇ ಇರೋ ಥರ ಅಗತ್ಯಕ್ಕಿಂತಲೂ ಹೆಚ್ಚು ಮಾಡಬೇಕು ಇದು ಬಹಳ ಮುಖ್ಯ ಏಕೆಂದರೆ ಇದು ಒಂದು ಪೀಳಿಗೆ ಮಾತಲ್ಲ ಈ ಸಾಂತ್ವನದ ರೂಪುರೇಷೆ ಹೇಗಿರಬೇಕು ಇದು ಒಂದು ಪೀಳಿಗೆ ಸಮಸ್ಯೆ ಅಲ್ಲ ಸಾಂತ್ವನ ಯಾವ ರೀತಿಯಾಗಿರಬೇಕು ಅಂತ ನೀವು ಸಲಹೆ ನೀಡ್ತೀರ ನೋಡಿ ನಾನು ಇಸ್ಲಾಂ ವಿಷಯದಲ್ಲಿ ಪಂಡಿತ ಅಥವಾ ತಜ್ಞ ಅಲ್ಲ ಆದರೆ ನನಗೆ ಗೊತ್ತಿರೋ ಸ್ವಲ್ಪದ್ರಿಂದ ಅದರಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ ಮಸೀದಿ ವಿವಾದಿತ ಸ್ಥಳದಲ್ಲಿ ಇರಬಾರದು ಅಂತ ಮೊಹಮ್ಮದ್ ಮಸೀದಿ ಬಗ್ಗೆ ಮಾತಾಡುವಾಗ ಅದು ಎಲ್ಲಿ ಬೇಕಾದರೂ ಇರಬಹುದು ಬಯಲು ಪ್ರದೇಶವೂ ಆಗಬಹುದು ಅಂತಾರೆ ಆದರೆ ಒಂದೇ ಕಂಡೀಷನ್ ಏನಂದರೆ ಅದು ಶುದ್ಧವಾಗಿರಬೇಕು ಬರೀ ಭೌತಿಕವಾಗಲ್ಲ ಎಲ್ಲ ರೀತಿಗಳಲ್ಲಿ ಅಂದರೆ ಅದರ ಬಗ್ಗೆ ಏನೂ ವಿವಾದಗಳಿರಬಾರದು ಅಂತಿದ್ದಾರೆ ಅದೊಂದು ಶುದ್ಧ ಜಾಗವಾಗಿರಬೇಕು ಅಲ್ಲಿ ಸೇರಿ ದೇವರಿಗಾಗಿ ಹಂಬಲಿಸಬೇಕು ನೀವು ಯಾವುದನ್ನು ಅತ್ಯುಚ್ಚ ಸಾಧ್ಯತೆ ಅಂದುಕೊಂಡಿದ್ದೀರೋ ಅದಕ್ಕಾಗಿ ಹಂಬಲಿಸ್ತಾ ಇದ್ದೀರಾ ಅಂಥ ಸ್ಥಳದಲ್ಲಿ ಈಗ ಇಷ್ಟು ದೊಡ್ಡ ವಿವಾದ ಇಷ್ಟು ನಕಾರಾತ್ಮಕ ಭಾವನೆಗಳೆಲ್ಲ ಇರುವಾಗ ತಮ್ಮ ಮಂದಿರ ಅಂತ ಕೆಲವರಿಗೆ ಅಷ್ಟು ಬೇಸರ ಇರುವಾಗ ಇಸ್ಲಾಮಿನ ನಿಯಮಾನುಸಾರವಾಗೂ ಇದೆಲ್ಲ ಅಗತ್ಯ ಇಲ್ಲ ಅವರಿಗೆ ಯಾರಾದರೂ ಸರಿಯಾದ ತಿಳುವಳಿಕೆ ಮೂಡಿಸಬೇಕು ಅನ್ಯಾಯ ಆಗಿದೆ ಅಂತ ಉದ್ರೇಕಿಸೋ ಬದಲು ನೀವೇ ಹೇಳಿ ಹೇಗೆ ನ್ಯಾಯ ಮಾಡೋದು ಫಿಫ್ಟಿ ಫಿಫ್ಟಿ ಮಾಡೋದಾ ಇದೆ ಸೋಲೋಮನ್ ಕತೆ ಥರ ಗೊತ್ತಾ ಇಬ್ಬರು ಮಹಿಳೆಯರು ಮಗು ತಮ್ಮದು ಅಂತ ಹೇಳಿದಾಗ ಅವನು ಸರಿ ಮಗುವನ್ನು ಎರಡು ಭಾಗ ಮಾಡಿ ಅಂದಂತೆ ಆಗ ತಾಯಿ ನೀವೇ ತಗೊಳ್ಳಿ ಅಂದಲು ನನ್ನ ಮಗುನ ನಾನು ಎರಡು ಭಾಗ ಮಾಡಲ್ಲ ಹೀಗೆ ನಾವು ಈ ಸೋಲೋಮನ್ ವಿವೇಕ ತೋರಿಸೋದು ಬೇಡ ತುಂಡು ಮಾಡೋದು ಪರಿಹಾರ ಅಲ್ಲ ನಾವು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗೋ ಪರಿಹಾರ ಒದಗಿಸಬೇಕು ಆದರೆ ನೀವು ಅಂದ ಹಾಗೆ ಒಬ್ಬರಿಗೆ ನೋವಾಗತ್ತೆ ಅದನ್ನು ತಣಿಸೋದಕ್ಕೆ ನೋಡಿ ಕೋರ್ಟ್ ಬರೀ ಕಾನೂನು ನೋಡುತ್ತೆ ಅವರು ಸಾಂತ್ವನ ಎಲ್ಲ ಮಾಡಲ್ಲ ಸರ್ಕಾರ ನೋವಾದವರಿಗೆ ಸಾಂತ್ವನ ನೀಡಬೇಕು ಅದು ಮುಖ್ಯ ಹಿಂದೂಗಳು ನೋವಾದವರಿಗೆ ಸಾಂತ್ವನ ನೀಡಬೇಕು ಅದು ಮುಖ್ಯ ನೀವು ಪಟಾಕಿಯೆಲ್ಲ ಸಿಡಿಸಿ ಗೆದ್ವಿ ಗೆದ್ವಿ ಅಂತ ಕುಪ್ಪಳಿಸೋದಲ್ಲ ಈ ದೇಶದಲ್ಲಿ ಇದಾಗಬಾರ್ದು ನಿಮಗೆ ರಾಮನ ವಿನಯ ಇರಬೇಕು ಅವರಿಗೆ ತಲೆಬಾಗಬೇಕು ಅಷ್ಟೇ ಬಹಳ ಸೊಗಸಾದ ಮಾತುಗಳು ಹೌದು ಸುಂದರವಾದ ಮಾತು ಸಂಭ್ರಮಿಸಬಾರದು ರಾಮ ತೋರಿಸಿದ ವಿನಯತೆಯನ್ನೇ ನಾವು ತೋರೋಣ ವಿಜಯದಲ್ಲೂ ಸದ್ಗುರುಗಳೇ ಬಹಳ ಧನ್ಯವಾದಗಳು ಈ ಮಾತುಕತೆ ಬಹಳ ಬೆಳಕು ಚಲ್ತು ನಿಮ್ಮ ಸಂದೇಶ ಅನುರಣಿಸಲಿ ಅಂತ ಆಶಿಸ್ತೀನಿ